ಫುಲ್ ಆಫ್ ರೋಡು, ಏನು ರೋಡೇ ಇಲ್ಲ ಇಲ್ಲಿ. ಚಿಕ್ಕದಾಗಿ ಗುಹೆ ನೋಡಿ, ಹೆಂಗಿದೆ ಪ್ಯಾಂಗಾಂಗ್ ಹೆಂಗಿದೆ ನೋಡಿ. ಸ್ವಾಮಿ, ನನಗೆ ಲೈಟಾಗಿ ಚಾಂಗ್ಲಾದಲ್ಲಿ ತಲೆ ತಿರುಗ್ತಾ ಇದೆ. ತೋಡ ಸೈಡ್ ಈಗ ಬೈಕ್ನ ನೋಡಿ ತೆಗಿಯೋದಾರೆ, ಹಿಂಗೆ ತೆಗಿಬೇಕು. ಚಾಂಗ್ಲಾ ನನ್ನ ಮೇಲೆ ಡಾಮಿನೇಟ್ ಮಾಡಿಬಿಡ್ತು. ಚಾಂಗ್ಲಾಕ್ ಬರೋ ತನಕ ಏನಾಗಿಲ್ಲ. ಚಾಂಗ್ಲಾಕ್ ಬಂದಾದ್ಮೇಲೆ ಒಂದು 10 ನಿಮಿಷ ಬಂದು ಮಾತಾಡ್ಸ್ಬಿಟ್ರಿ ಯಾರೋ ಅವ್ರ ಜೊತೆ ಮಾತಾಡ್ತಾ ಎಳಿತು ನೋಡಿ. ಓಕೆ, ಓಡಿಸ್ಬೇಕು. ಐ ಆಮ್ ಫೀಲಿಂಗ್ ಲಿಟಲ್ ಬಿಟ್ ಬೆಟರ್. ಏ ದಿಸ್ ಅಲ್ಲಿ ಚಾಂಗ್ಲಾ ಮಚ್ಚ. ನೋ 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 ನೋ, ಏ ಇಲ್ಲಿ ದಿಸ್ ಇಸ್ ಚಾಂಗ್ಲಾ ಪಾಸ್. ಯಾ ನೀವು ಎಷ್ಟು ಹೈಟಲ್ಲಿ ಬಂದಿದ್ದೀರಾ ಅಂತಂದರೆ ನೀವು ನೋಡ್ಬೋದು. ಸ್ನೋನೇ ಕೆಳಗಿದೆ ನೋಡಿ, ನಾವು ಸ್ನೋಕ್ಕಿಂತ ಮೇಲೆ ಬಂದಾಯ್ತೀಗ. ಇಲ್ಲೆಲ್ಲ ವಿಂಟರ್ಲಿ ನೀವು ಲ್ಯಾಂಡ್ ಸ್ಲೈಡ್ ಹನುಮಂತಪ್ಪ ಅಂತೆಲ್ಲ ಕೇಳಿದ್ರಲ್ಲ, ಅವರೆಲ್ಲ ಪಾಪ ಬಿದ್ದು 5 ದಿನ ಅದರೊಳಗೆ ಸಿಕ್ಕಾಕೊಂಡು ಸತ್ತೋದ್ರು. ನಮಗೆ ಕರ್ಮ ಇಲ್ಲಿ 7 ಡಿಗ್ರಿಲೇ ತಲೆ ಕೆಟ್ಟೋಗ್ತಿದೆ, 7-8 ಡಿಗ್ರಿಲಿ. ಅವ್ರಲ್ಲಿ ಮೈನಸ್ ವಿಲ್ ಗೋ ಅಪ್ ಟು 40-50, -40-50 ಅಂತ ನಿನ್ನ ತಮಾಷೆ ಆಟನ. ಸಿಯಾಚಿನ್ ಇಲ್ಲ. ಓ ಮೈ ಗಾಡ್, ಒಂದು ಗುಡ್ ನ್ಯೂಸ್ ಏನಂದ್ರೆ ಐ ಆಮ್ ಫೀಲಿಂಗ್ ಬೆಟರ್. ಗಾಡೀಲಿ ಮೂವ್ ಆಗ್ತೀರಾ? ಐ ಆಮ್ ಫೀಲಿಂಗ್ ಬೆಟರ್. ವಾವ್, ಇಲ್ಲಿ ನೋಡಿ ಹೆಂಗಿದೆ ಸ್ನೋ. ಈ ಸೈಡ್ ಫುಲ್ ಎಕ್ಸಲೆಂಟ್ ನೋಡಿ, ಸ್ನೋ ಹೆಂಗಿದೆ ಇಲ್ಲಿ ಇಲ್ಲಿ ನೋಡಿ. ವಾವ್, ಸೂಪರ್ 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 ಎಕ್ಸಲೆಂಟ್. ಅಲ್ಲಿ ನೋಡಿ ಗಾಡಿ ಬಿದ್ದಿರ ನೋಡಲ್ಲಿ, ಎತ್ತೇ ಇಲ್ಲ ಲೆಫ್ಟಲ್ಲಿ ನೋಡಲ್ಲಿ. ಶೇಟ್ ನೋಡಿ, ಎಷ್ಟು ಗಾಡಿ ಬಿದ್ದು ಎತ್ತಕ್ಕೆ ಹೋಗಿಲ್ಲ. ಅದರಲ್ಲಿ ಅಲ್ಲೇ ನೋಡಿ ಆರ್ಮಿ, ಎಲ್ಲ ಆರ್ಮಿ ಗಾಡಿಗಳು. ಪಾಪ, ಶೇಟ್ ನಿಲ್ಸಿ. ಸೊ ಕಾಣುತ್ತಾ ನಿಮಗೆ ಆರ್ಮಿ ಗಾಡಿ ಬಿದ್ದಿರೋದಲ್ಲ. ಇದು ನೋಡಿ ಫುಲ್ ಸ್ನೋ. ಹೌದು, ಇದು ಗ್ಲೇಷಿಯರ್ಸ್ ಆಲ್ಮೋಸ್ಟ್ 15 ಅಡಿ ಇದೆ. ಇದ್ಯಾರು ಆಂಧ್ರ ಪ್ರದೇಶವರು. ಓಕೆ, ಕಮೋಂಡ. ಈಗ ನೋಡಿ ವೆದರ್ ಸ್ವಲ್ಪ ಆ ಕಡೆ ಕಡೆ ಆಗಿದೆ, ಸ್ನೋ ಲೈಟಾಗಿ ಬಿಡೋಕೆ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ಸಿಕ್ಕಾಪಟ್ಟೆ, ಆ ಕಡೆ ಬಿಸಿಲಿದೆ, ಈ ಕಡೆ ವೆದರ್ ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಓ ಮೈ ಗಾಡ್ನೆಸ್, ಓ ಶಿಟ್. ವೆದರ್ ಗಾಳಿ ಎಲ್ಲ ಹಾಳಾಗ ಸ್ಟಾರ್ಟ್ ಆಯ್ತು. ನೋಡಿ ನಿಮ್ಗೆ ಅಲ್ಲಿ ಸ್ನೋ ಇದು ಕಾಣಿಸಿದಲ್ಲ, ಲೇಕ್ ನೋಡಿ ಫ್ರೀಸ್ ಆಗೋಗಿದೆ ಅದು. ನೋಡಿ ಕಾಣಿಸ್ತದಲ್ಲ ವೈಟ್ ಹುಲ್, ಅದು ಓ ಲೇಕ್ ಒಂಥರ, ಅದು ಫ್ರೀಸ್ ಆಗೋಗಿದೆ. ಯಾ ಬನ್ನಿ, ಫುಲ್ ಆಫ್ ರೋಡು, ಎಂಜಾಯ್ ಮಾಡಿ. ನಾವು ಇನ್ನು ಎಂಜಾಯ್ ಮಾಡ್ತೀವಿ. ಯಾ ಕಮ್ ಆನ್. ಶೀತಲ್ ಅಲ್ಲಿ ರೇಸಿಂಗ್ ಮಜ ಕಮ್ ಡಾಕ್ಷಿ. ಫುಲ್ ಆಫ್ ರೋಡು, ಅಲ್ಟಿಮೇಟ್ ಆಗಿದೆ. ಮನೆ ಎಂಜಾಯ್ ಮಾಡಿ ಇಲ್ಲಿ. ಓ ಮೈ ಗಾಡ್, ಫುಲ್ ಆಫ್ ರೋಡ್ ಹೆಂಗ್ ಹತ್ತಿದೆ. ಕ್ಯಾಮರ್ ಬರೋತ್ತೆ ಅಂತ ಡೋಂಟ್ ವರಿ. ಫಸ್ಟ್ ಗೇರ್ ಲಾಕಿ, ಫಸ್ಟ್ ಗೇರ್ ಲಾಕಿ. ಎಸ್, ಕಮ್ ಆನ್, ಆಫ್ ರೋಡ್ ಆಗ್ತಾ ಇದೆ ನೋಡಿ ನಮ್ಮದು. ನೋಡೋಣ, ಈಸಿ ಟು ಗೋ, ಈಸಿ ಟು ಗೋ ಫಾರ್ ಕಾರ್ತಿಕ್. ಯಾ
easy to go Kartak. Yes, lovely. It's amazing. ನೋಡಿ ಇಲ್ಲಿ ಲೇಕ್ ಸ್ಟಾರ್ಟ್ ಆಯಿತು ನೋಡಿ, ಚಿಕ್ಕದಾಗೊಂದು ಲೇಕ್ ಇದೆ. ಇನ್ನು ಬಿಸಿಲು ಬಿದ್ದಷ್ಟೇ ಇನ್ನೂ ಜಾಸ್ತಿಯಾಗಿ ಒಂಥರ ಬ್ಲೂಯಿಶ್ ಬರುತ್ತೆ. ಅಲ್ಲಿ ನೋಡಿ ಅಲ್ಲಿ ಸ್ನೋಫಾಲ್ ಆಗ್ತಾ ಇದೆ ಆ ಸೈಡು. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ರಾತ್ರಿ ಮಾತ್ರ 3-1-2 ಡಿಗ್ರಿಲಿ ಇರೋ ಚಾನ್ಸಸ್ ಇದೆ. ಇಲ್ಲಿ ಹೀಟ್ರ್ ಇರೋಲ್ಲ, ಏನು ಇರೋಲ್ಲ. ವಾವ್ ನೋಡಿ ವ್ಯೂ ಹಂಗಿದೆ ನೋಡಿ, ಸಖತ್ತಾಗಿದೆ. ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಲೇಬೇಕು, ವ್ಯೂ ಆಗಲೇಬೇಕು, ಲೈಕ್ ಬಟನ್ ಪ್ರೆಸ್ ಮಾಡಲೇಬೇಕು. ಅಂದರೆ ಒಬ್ಬ ಅಗ್ರಿಕಲ್ಚರಿಸ್ಟು, ಒಬ್ಬ ಹಳ್ಳಿ ಹುಡುಗ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತಂದರೆ ಸಪೋರ್ಟ್ ಮಾಡಲೇಬೇಕು. ನೀವು ಮಾಡ್ತೀರಾ ಅಂತ ಗೊತ್ತು ನನಗೆ. ಹಿಂಗೆ 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 ಲೆವೆಲ್ ರೋಡ್ ಬಂದಷ್ಟೇ ಓಕೆ ಅಂತ ಆಗುತ್ತೆ. ಆ ಸೈಡ್ ಹೋಗಕ್ಕೆ ಫುಲ್ ಡೆಪ್ತ್ ಹಂಗೆ ಬಂದ್ಬಿಡುತ್ತೆ ನೋಡಿ. ಸೂಪರ್. ನನಗನ್ಸುತ್ತೆ ಅಯ್ಯೋ ಈ ಸತಿ ಇವತ್ತು ಪಂಗಂಗಲ್ಲಿ ಮಾತ್ರ ಸಖತ್ತು ಮಾ 3 ಪಕ್ಕ ಬರೋ ಚಾನ್ಸಸ್ ಇದೆ. 3-1-2 ಸಿಕ್ಕಾಪಟ್ಟೆ ಚಿಲ್ಡ್ ವೆದರ್ ಇರ್ಬೋದು. ಇದು ದುರ್ಬುಕ್ ಅಂತ ಈ ಪ್ಲೇಸ್ ಹೆಸರು ದುರ್ಬುಕ್. ಇಲ್ಲಿ ಆರ್ಮಿ ಕ್ಯಾಂಪ್ ಎಲ್ಲ ಇದೆ ಇಲ್ಲಿ ನೋಡಿ. ಗೀಕ್ ಬಂದಿಲ್ಲ, ಅವನ ವೇಟ್ ಮಾಡ್ಬೇಕೀಗ. ಬನ್ನಿ ಅಷ್ಟೊಂದ ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡಿ ನೀವು. ಈಗ ನಾವು ದುರ್ಬುಕ್ಕಲ್ಲಿ ಬ್ರೇಕ್ ತಗೊಂಡಿದ್ದೀವಿ. ನಾವೀಗ ಶೀತಲ್ ಊಟ ಮಾಡ್ತಿದ್ದಾರೆ, ನಾನು ಈಗ ಮ್ಯಾಗಿ ತಿಂದಿದ್ದೆ, ಅದಕ್ಕೆ ನಮ್ಗೆ ಊಟ ಬೇಡ ಅಂದೆ ಶೀತಲ್ಗೆ. ಇಲ್ಲಿ ನೋಡಿ ಗೀಕ್ ಕೂತ್ಕೊಂಡು ಏನೋ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದಾನೆ. ಅಪ್ಲೋಡ್ ಆಗತ್ತಿಲ್ಲ ಸ್ಟೋರಿ. ಮತ್ತೆ ಮಾಮ್ ಹೆಂಗಿತ್ತು ರೈಡು? ರೈಡ್ ಮಸ್ತಿತ್ತು. ಚಾಂಗ್ಲ ಹಂಗಿತ್ತು? ಚಾಂಗ್ಲ ಮಸ್ತಿತ್ತು. ಕರ್ದಂಗ್ಲಾಗಿ ನಂಗೆ ಸ್ವಲ್ಪ ಚಾಂಗ್ಲ ಇಸ್ ಲೈಕ್ ನೈಸ್ ಅನಿಸುತ್ತೆ. ಹೌದಾ? ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಆಫ್ ರೋಡಿಂಗ್ ಇತ್ತು. ಆಫ್ ರೋಡಿಂಗ್ ಇತ್ತು, ಎಲ್ಲಾನು ಮಜಾ ಬರ್ತಿತ್ತು. ಕಾರ್ದುಂಗ್ಲ ಎಲ್ಲ ಲೈಕ್ ರೋಡ್ ಮಾಡ್ಬಿಟ್ರೆಲ್ಲ ಮಜಾ ಬರಂಗಿಲ್ಲ ಅಷ್ಟು ಇವಾಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾರ್ದುಂಗ್ಲ ಕಾರ್ದುಂಗ್ಲ ಬಂದು ಮಾರ್ಕೆಟ್ ಆದಂಗೆ ಆಗ್ಬಿಟ್ಟಿದೆ. ಕಯ್ಯಾ ಪಯ್ಯ ಕಯ್ಯಾ ಅಪ್ಪ. ಅಲ್ಲಿ ಫೋಟೋ ತೆಗಿಬೇಕಾದ್ರೂ ನಾವು ಮೋಸ್ಟ್ಲಿ ಟೋಕನ್ ಸಿಸ್ಟಮ್ ಮಾಡ್ಬೇಕೇನ ಇನ್ನು ಹಂಗಾಗೋಗ್ಬಿಟ್ಟಿದೆ. ಬನ್ನಿ, ಉಮ್ಮಿಂಗ್ಲಾದಲ್ಲಿ ಯಾರು ಇಲ್ಲ, ನಮ್ಮದೇ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಫೋಟೋ ಹೊಡಿತೀವಿ. ಬನ್ನಿ ಬನ್ನಿ, ನಾವೀಗ ದುರ್ಬುಕ್ಕಿಂದ ಹೊರಟಿದ್ದೀವಿ ಈಗ ಟುವರ್ಡ್ಸ್ ಪ್ಯಾಂಗಾಂಗ್. ನೋಡಿ ಇಲ್ಲಿ ರೋಡ್ ಎಷ್ಟಿದೆ ಅಂತ, ಫುಲ್ಲು ಫುಲ್ ಆಫ್ ರೋಡು. ಏನು ರೋಡೇ ಇಲ್ಲ ಇಲ್ಲಿ, ಚಿಕ್ಕದಾಗಿ ಗುಹೆ. ಇಲ್ಲಿ ನೋಡಿ ಇಷ್ಟೇ ಚಿಕ್ಕ ರೋಡು, ಸ್ವಲ್ಪ ಕೆಳಗೆ ನೋಡಿದ್ರೆ ಫುಲ್ ಡೆಪ್ತ್ ಇದೆ ನೋಡಿ ಹೆಂಗಿದೆ. ಮೊದಲು ಇಲ್ಲಿ ನೀರು ಹೋಗ್ತಿತ್ತು, ಈಗ ನೀರು ಹೋಗ್ತಾ ಇಲ್ಲ. ಮರಳು ತುಂಬಿರೋದಲ್ಲ ಮಚ್ಚ, ಅದು ಯಾ ಮರಳು ತುಂಬಿದೆ ಫುಲ್ಲು. ಏನಮ್ಮಕ್ಕೆ ಕಂಗ್ರ್ಯಾಚುಲೇಷನ್ಸ್, ಬಂದು ಪ್ಯಾಂಗಾಂಗು ಫಿನಿಶ್ ಆಗಾಯ್ತು. ಮತ್ತೆ ಸಮಾಚಾರ? ಸೆಕೆಂಡ್ ಹೈಯೆಸ್ಟ್ ಡನ್ ಚಾಂಗ್ಲಾ. ವರ್ಲ್ಡ್ಸ್ ಟಾಲೆಸ್ಟ್ ಡನ್, ವರ್ಲ್ಡ್ಸ್ ಟಾಲೆಸ್ಟ್ ಡನ್ ನಿಜವಾಗ್ಲು. ಅಂಡ್ ಇವಾಗ ನೆಕ್ಸ್ಟ್ ವರ್ಲ್ಡ್ಸ್ ಹೈಯೆಸ್ಟ್ ಫಸ್ಟ್ ಐತೆ, ಫಸ್ಟ್ ಮೋಟ್ರೇಬಲ್ ರೋಡು ಅದು ಇಂಡಿಯಾದಲ್ಲಿ ಇದೆ. ಪ್ರೌಡ್ ಆಗಿ ಹೇಳ್ಕೊಳ್ಳಿ ಎಲ್ಲರೂ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಟೆಂಟ್ಸ್ ಇತ್ತು, ಈಗ ನೋಡಿ ಇದೆಲ್ಲ ಇದೆ. ಒಂದೊಂದರ ಕಾಟೇಜ್ ಥರ ಚಿಕ್ಕ ಚಿಕ್ಕ ಕಾಟೇಜು. ಎಷ್ಟು ಚೀಪ್ ಇದೆ ಅಂತಂದರೆ 1000 rupees ಪರ್ ಪರ್ಸನ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ವಿತ್ ಕ್ಯಾಂಪ್ ಫೈರ್ ಎಲ್ಲ. ಮತ್ತೇನು ಬೇಕು, ಏನು ಬೇಕು ಬೇಕಾ ಬೇಕು ಕ್ಯಾಂಪ್ ಫೈರ್ ಇಲ್ಲಿ. ಇಲ್ಲಿ ನೋಡಿ
ಹತ್ತು ಲೀಟರ್ ಪೆಟ್ರೋಲು, 15 ಲೀಟರ್ ಪೆಟ್ರೋಲು. ನಾಳೆ ಬೈಕಿಗೆ ಬನ್ನಿ, ಈಗ ಟೀ ಕುಡ್ಕೊಂಬಿಡೋಣ. ಹಂಗೆ ಬನ್ನಿ, ಒಂದು ಹೊರಗಡೆ ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ ಪ್ಯಾಂಗಾಂಗ್ಲಿಕ್ಕೆ ಸ್ವಲ್ಪ. ಅಲ್ಲಿ ವ್ಲಾಗ್ ಏನು ಮಾಡ್ತೀನಿ, ನಾಳೆ ಪ್ಯಾಂಗಾಂಗ್ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೆಂಗಿದೆ. ಆ ಅದ್ರಕ್ ಟೀ, ವಾವ್ ನೋಡಿ. ಟರ್ಮಿನೇಟರ್ ಇದೆಯೋ, ಟರ್ಮಿನೇಟರ್ ಇಲ್ಲಿದೆ ನೋಡಿ ಹೆಂಗಿದೆ ಪ್ಯಾಂಗಾಂಗ್. ಜಸ್ಟ್ ಲೇ ಇಂದ ಪ್ಯಾಂಗಾಂಗ್ ಬಂದು 161 ಕಿಲೋಮೀಟರ್ಸ್ ಅಷ್ಟೇ. ಓ ಅಲ್ಲಿನೋ ಬರ್ತಿದೆ, ಮೋಸ್ಟ್ ಪ್ರಾಬ್ಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ಆಗ್ತಿರ್ಬೋದು ಮೋಸ್ಟ್ಲಿ. ನೋಡಿ ಫುಲ್ ಹೋಟೆಲ್ಸ್ಗಳೇ ಇಲ್ಲಿ, ಹೆಂಗಿದೆ ನೋಡಿ, ಸಖತ್ತಾಗಿದೆ. ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಡಿಫೆನ್ಸ್ ಸಿಗಿದೆ, ಡಿಫೆನ್ಸಿಗೆ ರೋಡು ಸ್ಟ್ರೈಟ್. ಅಲ್ಲಿಗೆ ಹೋದರೆ ಈ ಕಡೆ ಸ್ಟ್ರೈಟ್ ಹೋದರೆ ಆಮೇಲೆ ಚೈನಾನೇ ಸಿಗೋದು ನೆಕ್ಸ್ಟು. Know that they ride or die.